ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಸೋರೆಕಾಯಿ ಪಡ್ಡು. ಎಲ್ಲರೂ ಪಡ್ಡು ಮಾಡ್ತಾರೆ, ಆದರೆ ಸೋರೆಕಾಯಿ ಪಡ್ಡು ತುಂಬ ವಿಶೇಷವಾಗಿದ್ದು. ಒಂದು ಸ್ವಲ್ಪನೂ ಸಮಯ ವ್ಯರ್ಥ ಮಾಡ್ದಂಗೆ ಹೇಗೆ ಮಾಡೋದು ಈ ರೆಸಿಪಿ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಈಗಾಗಲೇ ಒಂದು 6 ಅವರು ಅಕ್ಕಿ ಹಾಗೂ ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು 2:1 ಮೆಷರ್ಮೆಂಟ್ನಲ್ಲಿ, ಅಂದರೆ ಅಕ್ಕಿ 1 ಗ್ಲಾಸ್ ತೊಗೊಂಡ್ರೆ ಉದ್ದಿನಬೇಳೆ 1/2 ಗ್ಲಾಸ್ ತೊಗೋಬೇಕು. ಈಗ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಗೂ ಉದ್ದಿನಬೇಳೆನ ಸಪ್ರೇಟಾಗಿ ರುಬ್ಬಿಕೊಂಡು ಆಮೇಲೆ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಅಕ್ಕಿನ ರುಬ್ಕೋತಾ ಇದ್ದೀನಿ. ನೆನಪಿರಲಿ ವೀಕ್ಷಕರೇ, ಪಡ್ಡು ಮಾಡೋದಕ್ಕೆ ಹಿಟ್ಟು ಗಟ್ಟಿಯಾಗಿರಬೇಕು. ನೀರಾಗಿದ್ದರೆ ಪಡ್ಡು ಚೆನ್ನಾಗಾಗೋದಿಲ್ಲ. ಸೊ ನೀರನ್ನು ಕಡಿಮೆ ಹಾಕಿ ಅಕ್ಕಿ ಹಾಗೂ ಉದ್ದಿನಬೇಳೆನ ರುಬ್ಕೊಳ್ಳೋಣ. ಇಲ್ಲಿ ಎರಡನ್ನೂ ನಾನೀಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಎರಡು ಹಿಟ್ಟನ್ನು. ಇದು ಒಂದು ರಾತ್ರಿ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು, ಅಂದರೆ ಹುಳಿ ಬರಬೇಕು. ನೆಕ್ಸ್ಟ್ ಡೇ ನೋಡಿ, ಇದು ಹಿಟ್ಟೆಲ್ಲ ಚೆನ್ನಾಗಿ ಹುಳಿ ಬಂದಿದೆ, ಅಂದರೆ ಇದರರ್ಥ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಪಡ್ಡು ಮಾಡೋದಕ್ಕೆ ಸಿದ್ಧವಾಗಿದೆ. ಆದರೆ ಇವತ್ತು ನಾವು ಮಾಡ್ತಾ ಇರೋದು ಸೋರೆಕಾಯಿ ಪಡ್ಡು ಆಗಿರೋದ್ರಿಂದ 1/2 ಬಟ್ಲಷ್ಟು ಸೋರೆಕಾಯಿನ ಚೆನ್ನಾಗಿ ಹೆಚ್ಚಿಕೊಂಡು ಅದ್ರ ಜೊತೆಗೆ ಜೀರಿಗೆಯನ್ನು ಬೆರೆಸಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಸೋರೆಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ತಿನ್ನೋದ್ರಿಂದ ನಮ್ಮ ಹಾರ್ಟು ತುಂಬ ಹೆಲ್ತಿಯಾಗಿರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಎಲ್ಲ ಹೊರಟೋಗುತ್ತೆ. ಇಲ್ಲಿ ನೀವು ನೋಡ್ಬೋದು ವೀಕ್ಷಕರೇ, ಸಣ್ಣ ಸಣ್ಣದಾಗಿ ಸೋರೆಕಾಯನ್ನು ಹೆಚ್ಕೊಂಡಿದ್ದೀನಿ. ಇದಕ್ಕೆ 1-2 ಚಮಚ ಜೀರಿಗೆಯನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಪೇಸ್ಟ್ ಆಗಿದೆ. ಇದು ನಾವು ಈಗಾಗಲೇ ಮಾಡಿಟ್ಕೊಂಡಿರೋ ಪಡ್ಡಿನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಪಡ್ಡು ಮಾಡೋದಕ್ಕೆ ಮಾಡಿಟ್ಕೊಂಡಿರೋ ಹಿಟ್ಟಿಗೆ ಒಂದು ಒಳ್ಳೆ ಹಿಂಗಿನ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ನಿಮಗದಿಷ್ಟ ಇಲ್ಲ ಅಂದರೆ ನೀವು ಒಗ್ಗರಣೆ ಹಾಕೋದನ್ನು ಸ್ಕಿಪ್ ಮಾಡ್ಕೋಬೋದು. ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು ಹಾಗೂ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ನಿಮಗಿಷ್ಟ ಇದ್ದರೆ ಕಡಲೆಬೇಳೆನೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಈಗ ನಾನು ಪಡ್ಡು ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದು ಬಟ್ಲಿಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿರೋ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಿಮಗೆ ಇದೆರಡೂ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ ಹಿಟ್ಟಿನಿಂದ ಡೈರೆಕ್ಟಾಗಿ ಪಡ್ಡು ಮಾಡ್ಬೋದು. ವೀಕ್ಷಕರೇ, ಒಂದು ಅಂಚನ್ನು ಸ್ಟವ್ ಮೇಲಿಟ್ಟು ಅದು ಚೆನ್ನಾಗಿ ಕಾದ ಮೇಲೆ ಎಣ್ಣೆ ಹಾಕಿ ಹಿಟ್ಟನ್ನು ಪಡ್ಡಿನ ಮಣಿಗಳಿಗೆ ಹಾಕೋಣ. ವೀಕ್ಷಕರೇ, ನನ್ನ ಈ ಚಾನಲ್ನಲ್ಲಿ ಶಾರ್ಟ್ಸ್ ಹಾಗೂ ವಿಡಿಯೋಸ್ ಎರಡನ್ನೂ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎರಡನ್ನೂ ನೋಡಿ ಅದರಿಂದ ಪ್ರಯೋಜನ ಪಡ್ಕೊಳ್ಳಿ. ತಡ್ಡೆ ಮುಚ್ಚಿದ್ರೆ ಪಡ್ಡು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಈಗ ಪಡ್ಡು ಸವಿಯೋದಕ್ಕೆ ಸಿದ್ಧವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಒಂದು ಡಿಫ್ರೆಂಟಾಗಿರೋ ಪಡ್ಡನ್ನು ಎಷ್ಟು ಬೇಗ ಮಾಡಿಕೊಂಡು ತಿನ್ಬೋದು. ಇದು ತುಂಬ ಹೆಲ್ದಿಯಾಗಿರುತ್ತೆ. ಸೋರೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಜ್ಯೂಸು ಕೂಡ ಡಯಾಬಿಟೀಸ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದಾಗುತ್ತೆ. ಅವರು ಡಯಾಬಿಟೀಸ್ ಕಡಿಮೆ ಆಗುತ್ತೆ ಹಾಗೂ ಬಾಡಿನಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ಸು ರೆಡ್ಯೂಸ್ ಆಗುತ್ತೆ.
ಇದರಲ್ಲಿ ವಿಟಮಿನ್ ಸಿ, ಜಿಂಕ್ ಎಲ್ಲ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಆಗಿರೋ ಪಡ್ಡು ನೀವು ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಮಾಡಿಕೊಟ್ಟು ಆರೋಗ್ಯವಾಗಿರಿ.